ಈ ನೋಡದ ಗುಡ್ಡದ ಚಿತ್ರದ ಎಲ್ಲ ಹಿರಿಯ ನಮ್ಮ ಹೀರೋಯಿನ್ಗಳು ಕ್ಯೂಟ್ ಆಗಿದ್ದಾರೆ, ಭಾಳ ಚೆನ್ನಾಗಿದ್ದಾರೆ. ನಮ್ಮ ಡೈರೆಕ್ಟರ್ ಅಷ್ಟೇ, ಅವರು ಚೆನ್ನಾಗಿದ್ದಾರೆ, ಅವರು ಕ್ಯೂಟ್ ಆಗಿದ್ದಾರೆ, ನಮ್ಮ ತಂಡನೂ ಅಷ್ಟೇ ಕ್ಯೂಟ್ ಆಗಿದೆ, ಪಿಕ್ಚರ್ ತೆಗೆದಿರೋದು ಅಷ್ಟೇ ಚೆನ್ನಾಗಿ ತೆಗೆದಿರೋ ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಜೀವನದಲ್ಲಿ ಹಿಂದಿನ ಏನೇನಾಗಿರ್ತದೆ ಘಟನೆ ಗೊತ್ತಿಲ್ಲ. ನನ್ನ ಜೀವನದಲ್ಲಿ ಹಿಂದಿನ ಕೆಲವರು ನೆನೆಸ್ಕೊಳ್ಳೋ ನೆನೆಸ್ಕೊಳ್ಳೋ, ನಾನಂತೂ ಪ್ರತಿ ದಿವಸ ನನ್ನ ಜೀವನದಲ್ಲಿ ಏನೇನು ನಡೆದಿದೆ, ಎಷ್ಟೋ ಒಂದು ಒಂದು ತುಪ್ಪ ಅನ್ನಕ್ಕೂ ಗೊತ್ತಿಲ್ಲದಿರೋದು ಮಲಗಿರುವಂಥ ರಾತ್ರಿಗಳು ನನ್ನ ಜೀವನದಲ್ಲಿ ಭಾಳಷ್ಟು ಇದೆ. ಅದೆಲ್ಲ ನೆನಕಾಗ್ತಾ ಇರ್ತೀನಿ. ಯಾಕಂದ್ರೆ ನಾವೆಲ್ಲ ನೆನೆಸ್ಕೋಬೇಕು, ಅದು ನೆನೆಸ್ಕೊಂಡ್ರೆ ಹಿಂದೆ ದಾರಿ ಹೆಂಗೆ ಬಂದಿತ್ತು ಮುಂದಿನ ದಾರಿ ಗೊತ್ತಾಗುತ್ತೆ. ಹಾಗಾಗಿ ಚಲನಚಿತ್ರರಂಗ ಇದು ದೊಡ್ಡ ಸಮುದ್ರ ಇದೆ, ಎಷ್ಟೋ ಜನ ಸಾವಿರಾರು ಜನ ಬರ್ಬೋದು, ಕಲಾವಿದರು ಕಲಾವಿದರು ತಂತ್ರಜ್ಞ ಎಲ್ಲರೂ ಬಂದು ಎಷ್ಟು ಎಷ್ಟು ಸತ್ಯ ಅಷ್ಟು ನೀರು ಬಗಿಬೋದು. ಸಮುದ್ರ ಎಷ್ಟು ಬಗ್ದು ಸಮುದ್ರ ಏನು ಬರ್ತೋದಲ್ಲ ಹಂಗೆ ಇರುತ್ತೆ. ಹಾಗೆ ಕಲೆ ಎಲ್ಲರನ್ನು ಕೈಪಿಸಿ ಕರೀತಿ, ಕೆಲವರನ್ನು ಮಾತ್ರ ಆರಿಸಿಕೊಡುತ್ತಾರೆ. ಆ ಕೆಲವರಲ್ಲಿ ನೀವು ಒಬ್ಬರಾಗಬೇಕು ಅಂತ ನನ್ನ ಅನಿಸಿಕೆ. ಇವತ್ತು ನಮ್ಮ ಡೈರೆಕ್ಟ್ರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಡೈರೆಕ್ಟ್ ಆದರೂ ನಾವು ಹೊಸಬೋದಂದ್ರೆ ಆ ಕ್ಯಾಮ್ರಾಮನ್ ಫಸ್ಟ್ ಟೈಮ್ ನಾನು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಕ್ಯಾಮ್ರಾಮನ್ ಕೆಲಸ ಭಾಳ ಚೆನ್ನಾಗಿದೆ. ಅಂದರೆ ಒಳ್ಳೊಳ್ಳೆ ಲೊಕೇಶನ್ ಮಾಡಿದ್ದಾರೆ. ಸಿನಿಮಾ ಸಕ್ಸಸ್ ಆಗಬೇಕು, ಒಳ್ಳೆ ಹೆಸರು ಬರಬೇಕು. ನಮ್ಮ ನಿರ್ದೇಶಕರು ಈ ಥರ ಏನೋ ಒಂದು 10-6 ಪಿಕ್ಚರ್ ಮಾಡಲಿ ಅಂತ, ಆ ಮಾಡೋ ಶಕ್ತಿ ಕೊಡಲಿ ಅಂತ ಈ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಂತ ನಮ್ಮ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಬರ್ತಾ ಇದ್ದಾರೆ. ಬನ್ನಿ ಸರ್, ಹಂಗೆ ಬಂದ್ಬಿಡಿ, ಮೇಲೆ ಮೇಲೆ ಬಂದ್ಬಿಡಿ. ಮಹಾ ಹರೀಶ್ ಸರ್, ನಿರ್ಮಾಪಕ್ರಮವಾಗಿ ವಾಣಿಜ್ಯ ಮಂಡಳಿ ಅಧ್ಯಕ್ಷರು, ಅವರಿಗೆ ಜೋರಾದ ಚಪ್ಪಾಳೆ ಬರಲಿ. ಅಷ್ಟು ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಸಮಯ ಮಾಡ್ಕೊಂಡು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಪ್ರೀತಿಯ ಸ್ವಾಗತ ಸರ್. ಎಲ್ಲರಿಗೂ ಸುಸ್ವಾಗತ. ಹೀಗಾಗಿ ಈ ಪಿಕ್ಚರು ತುಂಬ ಸಕ್ಸಸ್ಫುಲ್ ಆಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ. ಈ ಪಿಕ್ಚರ್ ಬಂದು ಎಲ್ಲರೂ ಚಲನಚಿತ್ರರಂಗ ಕ್ಷೇತ್ರಕ್ಕೆ ಹೋಗಿ ಪಿಕ್ಚರ್ ನೋಡಬೇಕು. ನೀವು ಯೂಟ್ಯೂಬ್ ನೋಡಿ, ಮನೇಲಿ ಕೂತ್ಕೊಂಡು ನೋಡಬೇಡಿ, ಚಿತ್ರರಂಗಕ್ಕೆ ಹೋಗಿ, ಸಿನಿಮಾ ಅಂದರೆ ಸಿನಿಮಾ ಹೋಗಿ, ಸಿನಿಮಾ ಹಾಲಲ್ಲಿ ಹೋಗಿ ಪಿಕ್ಚರ್ ನೋಡ್ಕೊಂಡು ಬನ್ನಿ. ಆವಾಗ ನಮ್ಮ ಪ್ರೊಡ್ಯೂಸರ್ಗೆ ಇನ್ನೂ ಒಂದೆರಡು ಪಿಕ್ಚರ್ ತೆಗೆಯೋಷ್ಟು ಶಕ್ತಿ ಬರಲಿ ಅಂತ ಹೇಳಿ ನಾನು ಅವ್ರು ಹಾರೈಸ್ತೇನೆ. ಸಿನಿಮಾ 100 ದಿನ ಓಡಲಿ ಅಂತ ಕೇಳ್ಕೊತೀನಿ. ನಮಸ್ಕಾರ.